ನಾನು ಕೂಡಿ ಮಾತಾಡ ಇದೀಗ ಹೆಡ್ಲೈನ್. ಅರಕನಗೂಡಿನಲ್ಲಿ ಬೈಕ್ ಹಾಗೂ ಲಾರಿ ನಡುವೆ ಡಿಕ್ಕಿ. ವಿಧಾನ ಪರಿಷತ್ ಸದಸ್ಯರಾದ ಧರ್ಮಸೇನರವರಿಂದ ಪಿರಿಯಾಪಟ್ಟಣದಲ್ಲಿ ಸುದ್ದಿಗೋಷ್ಠಿ. ಸೊರಬ ತಾಲೂಕಿನಲ್ಲಿ ನಡೆದ ಕಸಬಾ ಎ ವಲಯ ಮಟ್ಟ ಕ್ರೀಡಾಕೂಟ. ಮಹಲಿಂಗಾಪುರ ಕೆರೆ ಮಲಿನ, ನಿರ್ಲಕ್ಷಿಸುತ್ತಿರುವ ಪುರಸಭೆ ಅಧಿಕಾರಿಗಳು. ಅಪಾಯದ ಸ್ಥಿತಿಯಲ್ಲಿದ್ದ ಮರವನ್ನು ತೆರವುಗೊಳಿಸಿದ ಯುವಕರಿಗೆ ಸಾರ್ವಜನಿಕರಿಂದ ಪ್ರಶಂಸೆ. ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಕರಡಕೆರೆ ಗ್ರಾಮಸ್ಥರಿಂದ ಧರಣಿ. ಓಡಾಡುವ ರಸ್ತೆಯಲ್ಲಿ ಭತ್ತದ ನಾಟಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಗಂಟಿನಕೊಪ್ಪ ಗ್ರಾಮಸ್ಥರು. ಪೊಲೀಸ್ ಅಧಿಕಾರಿ ವಿರುದ್ಧ ಹಲ್ಲೆ ಆರೋಪ. ಅಬ್ಬರದ ಪ್ರಚಾರಕ್ಕೆ ಸಾಕ್ಷಿಯಾಗಿದೆ ನಗರಸಭೆಯ ಅಖಾಡ. ವಾರ್ಡ್ನಲ್ಲಿ ಶೀತಲ ಸಮರ. ಇಂಡಿ ಪಟ್ಟಣದ ರೈತರಿಂದ ತಹಶೀಲ್ದಾರ್ಗೆ ಮನವಿ. ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಯಲ್ಲಿ ಸಿಬ್ಬಂದಿಗೆ ಬೆದರಿಕೆ. ರಾತ್ರಿಡೀ ಕಿಡಿಗೇಡಿಗಳಿಂದ ಮೋಜು ಮಸ್ತಿ. ಧರ್ಮರಾಜ ಹತ್ಯೆ ಮತ್ತು ಗಂಗಾಧರ ನಿಗೂಢ ಪ್ರಕರಣಕ್ಕೆ ಜಾಮೀನು ಅರ್ಜಿಗೆ ನ್ಯಾಯಾಲಯ ತಿರಸ್ಕಾರ. ಬೈಕ್ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದಿರುವ ಘಟನೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿ ನಡೆದಿದೆ. ಬೈಕ್ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಘಟನೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿ ನಡೆದಿದೆ. ಬೈಕ್ ಚಾಲಕ ಮೋಹನ್ ತೀವ್ರ ಗಾಯಗೊಂಡಿದ್ದಾರೆ. ಅರಕಲಗೂಡು ತಾಲೂಕಿನ ಶಂಭುನಾಥಪುರದ ಯುವಕ ಮದುವೆಯಾಗಿ 2 ತಿಂಗಳು ಆಗಿತ್ತು. ಮನೆಗೆ ಹೋಗುವಾಗ ನಡೆದ ಘಟನೆ ಇದಾಗಿದೆ. ಅರಕಲಗೂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಕಾಂಗ್ರೆಸ್ ತನ್ನ ಕಡೆಗೆ ತೆಗೆದುಕೊಳ್ಳಬೇಕೆಂದು ವಿಧಾನ ಪರಿಷತ್ ಸದಸ್ಯರಾದ ಧರ್ಮಸೇನರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಚುನಾವಣೆಯಲ್ಲಿ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ನ ಎಲ್ಲ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಪಂಚಾಯಿತಿ
ತಾಲೂಕು ಪಂಚಾಯಿತಿ ಸದಸ್ಯರುಗಳು ಕಾರ್ಯನಿರ್ವಹಿಸಬೇಕೆಂದು ಇದೇ ಸಂದರ್ಭ ತಿಳಿಸಿದರು. ನಂತರ ಮಾತನಾಡಿದ ಮಾಜಿ ಶಾಸಕ ಕೆ ವೆಂಕಟೇಶ್, ಹಿಂದಿನ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಪಟ್ಟಣ ಪಂಚಾಯಿತಿಯಾಗಿದ್ದ ಪಿರಿಯ ಪಟ್ಟಣವನ್ನು ಪುರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವಲ್ಲಿ ನಾನು ಶ್ರಮ ವಹಿಸಿದ್ದು, ಪಟ್ಟಣದ ಅಭಿವೃದ್ಧಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ಸಿಗಲಿದೆ. ಈಗಿನ ಶಾಸಕರು ಬಡವರಿಗೆ ನಿವೇಶನವನ್ನು ಹಂಚುವುದಾಗಿ ಬರೀ ಬೊಗಳೆ ಆಶ್ವಾಸನೆಯನ್ನು ನೀಡುತ್ತಿರುವುದು ಸರಿಯಲ್ಲ. ಅದನ್ನು ಅವರಿಗೆ ನೆರವೇರಿಸಲು ಸಾಧ್ಯವೂ ಇಲ್ಲ. ಆ ನಿಟ್ಟಿನಲ್ಲಿ ಕೇವಲ ಪೊಳ್ಳು ಭರವಸೆ, ಈ ಚುನಾವಣೆಯನ್ನು ಗೆಲ್ಲುವ ಹಂಬುತನವನ್ನು ಶಾಸಕರು ತೋರುತ್ತಿದ್ದು ಅದನ್ನು ಸುಳ್ಳು ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಈ ಬಾರಿ ಪಟ್ಟಣ ಪಂಚಾಯಿತಿಯ ಚುನಾವಣೆಯನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತೆ ಶ್ರಮ ವಹಿಸಬೇಕೆಂದು ಇದೇ ಸಂದರ್ಭ ತಿಳಿಸಿದರು.
ಇಲ್ಲಿ ಸೋತಿದ್ದೇವೆ, ಅದನ್ನು ಈ ಚುನಾವಣೆಯಲ್ಲಿ ನಾವು ಈ ಚುನಾವಣೆಗೆ ಗೆಲ್ಲುವಂತಹ ಅನಿವಾರ್ಯತೆ ಇದೆ. ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಒಂದು ಹಂತದಲ್ಲಿ ನಾವು ಕರ್ನಾಟಕದಲ್ಲಿ ಯಾವುದೋ ಒಂದು ಹೊಂದಾಣಿಕೆ ಮಾಡಬೇಕಾದಂತ ಕೂಡ ಒಂದು ರೀತಿ ಒಂದು ಅನಿವಾರ್ಯತೆ ಕೂಡ ಬಂದಿದೆ. ಇದರ ಹೊರತು ಪಡಿಸಿಯೂ ಕೂಡ ನಾವು ಚುನಾವಣೆಯನ್ನು ಎದುರಿಸಬೇಕಾಗಿದೆ ಮತ್ತು ನಾವು ಗೆಲ್ಲಲೇಬೇಕಾಗಿದೆ. ಮುಂದೆ ನಮಗೆ ಈಗ ಯಾವುದೇ ಕಾರಣಕ್ಕೆ ಮುಂದಿನ ಲೋಕಸಭಾ ಚುನಾವಣೆ ಅದು ಅತ್ಯಂತ ಮುಖ್ಯ ಪ್ರಾಮುಖ್ಯವಾದಂತಹ ಹಂತದಲ್ಲಿದೆ. ಆ ಚುನಾವಣೆ 2019 ಚುನಾವಣೆ ಈ ದೇಶದ ಅರಿವು ಮುಂದಿನ ಪ್ರಶ್ನೆ. ಆ ಚುನಾವಣೆ ಗೆಲ್ಲಿಗೆ ಪೂರ್ವಭಾವಿಯಾಗಿ ಇವತ್ತು ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಪುರಸಭೆಯ ಚುನಾವಣೆಗಳು ನಡೀತಾ ಇದೆ. ಇದರಲ್ಲಿ ನೀವು ಇಲ್ಲಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನಾವು ಇದ್ದಿನಂತಹ 15 ಸ್ಥಾನದಲ್ಲಿ 9 ಸ್ಥಾನವನ್ನು ಗೆದ್ದಿದ್ದೇವೆ. ಆದರೆ ಅಲ್ಲೋ ಎಲ್ಲೋ ಒಂದು ಪಕ್ಷಾಂತರ ಆಗಿ ಸೊರಬ ತಾಲೂಕಿನ ಪಟ್ಟಣದಲ್ಲಿ ಕಸಬಾ ಎ ವಾಲಿಮಠ ಕ್ರೀಡಾಕೂಟವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯಲ್ಲಿ ನಡೆಸಲಾಗಿದೆ. ಸೊರಬ ತಾಲೂಕಿನ ಪಟ್ಟಣದಲ್ಲಿ ಕಸಬಾ ಎ ವಾಲಿಮಠದ ಕ್ರೀಡಾಕೂಟವನ್ನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯಲ್ಲಿ ನಡೆಸಲಾಯಿತು. 10 ಶಾಲೆಗಳು ಪಾಲ್ಗೊಂಡಿದ್ದವು ಹಾಗೂ ಶಾಲಾ ವಿದ್ಯಾರ್ಥಿಗಳು ತುಂಬಾ ಆಸಕ್ತಿಯಿಂದ ಪಾಲ್ಗೊಂಡಿದ್ದರು. ಈ ಕ್ರೀಡಾಕೂಟ 14 ವರ್ಷದೊಳಗಿನ ವಿದ್ಯಾರ್ಥಿಗಳ ಕ್ರೀಡಾಕೂಟವಾಗಿದೆ. ಹಾಗೆಯೇ ಆಟ ಆಡುವಾಗ ದೈಹಿಕ ಶಿಕ್ಷಕರು ತಪ್ಪಾದ ತೀರ್ಪನ್ನು ನೀಡಿದ್ದಾರೆಂದು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಆರೋಪ ಮಾಡಿದರು ಹಾಗೂ ಗಲಾಟೆಯ ವಾತಾವರಣ ಸೃಷ್ಟಿಯಾಯಿತು. ಕೂಡಲೇ ರಕ್ಷಣಾ ಇಲಾಖೆ ಸಿಬ್ಬಂದಿಗಳು ಗಲಾಟೆಯನ್ನು ನಿಲ್ಲಿಸಿ ಸ್ವಲ್ಪ ಸಮಯ ಆಟ ಸ್ಥಗಿತವಾಯಿತು. ಆ ನಂತರ ಆರಂಭವಾಗಿ ಕ್ರೀಡಾಕೂಟ ಯಶಸ್ವಿಯಾಗಿತ್ತು. ಮಹಾಲಿಂಗಾಪುರ ನಗರದಲ್ಲಿ ಕಸವನ್ನು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಕೆರೆಯಲ್ಲಿ ಪುರಸಭೆ ವಾಹನಗಳು ಚೆಲ್ಲುತ್ತವೆ. ಇದರಿಂದಾಗಿ ಶಾಲಾ ಮಕ್ಕಳಿಗೆ ಮತ್ತು ಗ್ರಾಮಸ್ಥರಿಗೆ ತೊಂದರೆ ಉಂಟಾಗುತ್ತದೆ. ಮುಧೋಳ್ ತಾಲೂಕಿನ ಮಹಾಲಿಂಗಾಪುರ ನಗರದಲ್ಲಿ ಕಸವನ್ನು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಕೆರೆಯಲ್ಲಿ ಪುರಸಭೆ ವಾಹನಗಳು ಚೆಲ್ಲುತ್ತವೆ. ಕೆರೆಯ ಹತ್ತಿರ ಶಾಲೆ ಇರುವುದರಿಂದ ಮಕ್ಕಳಿಗೆ ತುಂಬಾ ತೊಂದರೆ ಉಂಟಾಗುತ್ತಿದೆ. ಕೆರೆಯಲ್ಲಿ ಕಸ ಎಸೆಯುವುದರಿಂದ ನಗರದ ಜನತೆಗೆ ತೊಂದರೆ ಉಂಟಾಗುತ್ತಿದೆ. ಈ ಹಿಂದೆ ಇದರ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ಕೆರೆಯಲ್ಲಿ ಕಸ ಎಸೆದಂತೆ ನಗರದ ಜನತೆ ಮನವಿಯನ್ನ ಸಲ್ಲಿಸಿದ್ದಾರೆ. ಆದರೆ ಪುರಸಭೆಯವರು ಜನರ ಮಾತಿಗೆ ನಿರಾಕರಿಸುತ್ತಿದ್ದಾರೆ. ಸಾಗರದ ಗಾಂಧಿನಗರ ಭಾಗದಲ್ಲಿ ಶ್ರೀ ಗಂಗಪರಮೇಶ್ವರಿ ಅಮ್ಮನವರ ದೇವಾಲಯದ ಎದುರು ಬೃಹತ್ ಗಾತ್ರದ ಮರವೊಂದು ಅಪಾಯದ ಸ್ಥಿತಿಯಲ್ಲಿರುವುದನ್ನು ಕಂಡು ಯುವಕರು ನಿನ್ನೆಯಷ್ಟೇ ಮರವನ್ನು ಕಟಾವು ಮಾಡುವ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ ಮಾಡಿದ್ದಾರೆ. ಸಾಗರದ ಗಾಂಧಿನಗರ ಭಾಗದಲ್ಲಿ ಶ್ರೀ ಗಂಗಪರಮೇಶ್ವರಿ ಅಮ್ಮನವರ ದೇವಾಲಯದ ಎದುರು ಭಾಗದಲ್ಲಿ ಬೃಹತ್ ಗಾತ್ರದ ಮರವೊಂದು ಹಲವಾರು ವರ್ಷಗಳಿಂದ ಅಪಾಯದ ಸ್ಥಿತಿಯಲ್ಲಿರುವುದನ್ನು ಮನಗೊಂಡು ನಿನ್ನೆ ಈ ಮರವನ್ನು ಕಟಾವು ಮಾಡುವ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿರುವ ಸಾಗರದ ಗಾಂಧಿನಗರ ಭಾಗದ ಸಾಮಾಜಿಕ ಕಳಕಳಿಯ ಎಲ್ಲ ಯುವಕರಿಗೆ ಮತ್ತು ಸಾಗರ ನಗರಸಭೆ ಆಡಳಿತಕ್ಕೆ
ಸಾಗರ ಅರಣ್ಯ ಇಲಾಖೆಗೆ ಹಾಗೂ ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮಕ್ಕೆ ಗಾಂಧಿನಗರ ಸಾರ್ವಜನಿಕರು ಧನ್ಯವಾದಗಳನ್ನು ಹೇಳಿದರು. ಧ್ರುವ ನ್ಯೂಸ್ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ನ ನಂತರ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಧ್ರುವ ಟಿವಿಯಲ್ಲಿ. ಇದೊಂದು ನಿಗೂಢ ರಹಸ್ಯದ ಕಥೆ. ಅತಿ ಶೀಘ್ರದಲ್ಲಿ ನಿಮ್ಮ ಕಣ್ಮುಂದೆ. ಬ್ರೇಕ್ನ ನಂತರ ಧ್ರುವ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನ್ಯಾಯಾಲಯದ ಆದೇಶದ ಮೇರೆಗೆ 10 ಕುಟುಂಬಗಳನ್ನು ತೆರವುಗೊಳಿಸಿರುವ ಹಿನ್ನೆಲೆ ಪ್ರಗತಿಪರ ಸಂಘಟನೆಗಳು ಧರಣಿ ನಡೆಸಿದ್ದಾರೆ. ನ್ಯಾಯಾಲಯದ ಆದೇಶ ಮೇರೆಗೆ ಕರಡಕೆರೆ ಗ್ರಾಮದ 10 ಕುಟುಂಬಗಳನ್ನು ತೆರವುಗೊಳಿಸಿದರು. ಆದರೆ ಎಲ್ಲ ಕುಟುಂಬಗಳು ತಹಸೀಲ್ದಾರ್ ಕಚೇರಿಯ ಮುಂದೆ ಧರಣಿ ನಡೆಸಿದರು. ನಂತರ ಎಲ್ಲ ಕುಟುಂಬಗಳನ್ನು ತಾತ್ಕಾಲಿಕವಾಗಿ ಅಂಬೇಡ್ಕರ್ ಭವನದಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನು 3 ದಿನಗಳಲ್ಲಿ ಬೇರೆ ಕಡೆ ವಸತಿ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ತಹಸೀಲ್ದಾರ್ ಕೇವಲ 1,000 ರೂಪಾಯಿ ಹಣವನ್ನು ನೀಡಿ ಭರವಸೆ ನೀಡಿದ್ದರು. ಆದರೆ 15 ದಿನಗಳಿಂದ ಇತ್ತ ಕಡೆ ಯಾವುದೇ ಅಧಿಕಾರಿಗಳು ಭೇಟಿ ನೀಡದೆ ಯಾವುದೇ ಅನುಕೂಲಗಳನ್ನು ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಪರಿಶಿಷ್ಟ ಜಾತಿ ಪ್ರಗತಿಪರ ಸಂಘಟನೆಗಳು ಧರಣಿ ನಡೆಸಿದರು. ಪ್ರತಿಭಟನೆ ನೇತೃತ್ವವನ್ನು ಕಬ್ಬಾಳಯ್ಯ, ಅಂಬರೀಶ್, ಕೆಂಪರಾಜು, ರವಿ, ಮಹದೇವು, ತಿಪ್ಪಮ್ಮ, ಜಯಮ್ಮ, ತಿಮ್ಮಯ್ಯ, ನಾಗರಾಜು, ಇತರೆ ಮುಖಂಡರುಗಳು ಭಾಗವಹಿಸಿದ್ದರು. ಕಳೆದ ತಿಂಗಳ 2ನೇ ತಾರೀಕಿನಲ್ಲಿ ಕರಡಕೆರೆಯಲ್ಲಿ 7 ಜನ ಮನೆ ತೆರವು 10 ಕುಟುಂಬ ತೆರವಾದದ್ದನ್ನ ಕಳೆದ 15 ದಿನದ ಹಿಂದೆ ಅಂಬೇಡ್ಕರ್ ಭವನಕ್ಕೆ ಮದ್ದೂರಿನಲ್ಲಿ ಅವರು ತಾಲೂಕು ಆಡಳಿತದ ವಿರುದ್ಧ ಚಳವಳಿ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಇಲ್ಲದ ಆಮಿಷಗಳನ್ನು ತೋರಿ 24 ಗಂಟೆಯಲ್ಲಿ ನಿಮಗೆ ಸೂರು ಕಲ್ಪಿಸ್ತೀವಿ, ನಿವೇಶನ ಕಲ್ಪಿಸ್ತೀವಿ ಅಂತೇಳಿ ಭರವಸೆ ನೀಡಿ ಮದ್ದೂರಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಅವರನ್ನ ಸ್ಥಳಾಂತರಿಸಿ ಇಲ್ಲಿ ಅಂಬೇಡ್ಕರ್ ಭವನವನ್ನ ಬಹಳ ಅಶುಚಿತ್ವದೊಡೆಗೆ ಆಗ್ಲಿಕ್ಕೆ ಆಗಿರ್ತಕ್ಕಂಥ ತಹಸೀಲ್ದಾರ್ ಮತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವಿರುದ್ಧ ನಮ್ಮ ಮದ್ದೂರು ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಪರವಾಗಿ ಖಂಡನೆಯನ್ನು ಮಾಡ್ತೇವೆ. ಅವ್ರ ಮೇಲೆ ಸೂಕ್ತ ಕ್ರಮವನ್ನ ಸರ್ಕಾರ ತಗಬೇಕು. ಇಲ್ದಿದ್ರೆ ನಾವು ಈ ತರದ ಅನ್ಯಾಯಗಳ ವಿರುದ್ಧ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲಿಸಬೇಕಾಗುತ್ತೋ ಅಂತ ಕೂಡ ಎಚ್ಚರಿಸ್ತಾ, ಅಂಬೇಡ್ಕರ್ ಭವನದಲ್ಲಿ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಪ್ರತ್ಯೇಕವಾದಂತ ರೂಮ್ಗಳಿಲ್ಲ. 10 ಕುಟುಂಬಗಳನ್ನು ಕೂಡ ಕುರಿ ಕೋಳಿ ಕೂಡಾಕ್ತಂಗೆ ಈ ಅಂಬೇಡ್ಕರ್ ಭವನದಲ್ಲಿ ಕೂಡಾಕಿ ಈಗ ನೀವು ಇಲ್ಲಿ ನೋಡಿ, ಕೋಳಿ ಅಡುಗೆ ಇಲ್ಲ, ಆಡು ಕುರಿ ಮೇಯಿಸೋದಿಲ್ಲ, ಜೊತೆಗೆ ಬಾತ್ಕೋಳಿ ಎಲ್ಲವನ್ನು ಕೂಡ ಇಲ್ಲೇ ಬಿಟ್ಟಿದ್ದಾರೆ. ಪಾಪ ನಿರಾಶ್ರಿತರಿಗೆ ಕಳೆದ 14 ದಿನಗಳಲ್ಲಿ 1,000 ರೂಪಾಯಿಗಳನ್ನು ಕೊಟ್ಟು
ಈವರೆಗೂ ಅವರನ್ನ ಯಾರು ಕೂಡ ಇಲ್ಲಿ ಬಂದು ಭೇಟಿ ಮಾಡಿಲ್ಲ. ನಿರಾಶ್ರಿತರಿಗೂ ಕೂಡ ನ್ಯಾಯ ಸಿಗಬೇಕು. ಅಂಬೇಡ್ಕರ್ ಭವನದಲ್ಲಿ ಈ ರೀತಿಯ ಯಾವುದೇ ಚಟುವಟಿಕೆಗಳನ್ನ ಮಾಡಬಾರದು ಅಂತ ನಾನು ಈ ಮೂಲಕ ಒತ್ತಾಯಿಸ್ತೇನೆ. ಜೊತೆಗೆ ತಾಲೂಕಾಡಳಿತ ಆ ರೀತಿ ಇದ್ದಲ್ಲಿ ತಾಲೂಕು ಕಚೇರಿ ಪಕ್ಕ ಸಾಮರ್ಥ್ಯ ಸೌಧದಲ್ಲಿ ಎಲ್ಲ ರೀತಿಯ ಅನುಕೂಲಗಳಿತ್ತು ಅಲ್ಲಿಗೆ ಬಿಡದೇನೆ ಅಥವಾ ಸರ್ಕಾರಿ ಕ್ವಾರ್ಟರ್ಸ್ ಗಳಿಗೆ ಬಿಡದೇನೆ ಅಂಬೇಡ್ಕರ್ ಭವನ ಮಾತ್ರ ನಾವು ದುರುಪಯೋಗ ಪಡಿಸ್ಕೊತಿರೋದರ ಮರ್ಮ ಏನು ಅಂತ ನಾನು ಈ ಮೂಲಕ ಸಂಬಂಧಿಸಿದ ತಾಲೂಕಾಡಳಿತವನ್ನ ಪ್ರಶ್ನೆ ಮಾಡ್ತೇನೆ. ಸಾಗರ ತಾಲೂಕು ಆನಂದಪುರ ಸಮೀಪದ ಗಂಟಿನಕೊಪ್ಪ ಗ್ರಾಮಸ್ಥರು ರಸ್ತೆಯ ದುಸ್ಥಿತಿಯನ್ನು ನೋಡಿ ಓಡಾಡುವ ರಸ್ತೆಯಲ್ಲಿ ಭತ್ತದ ನಾಟಿಯನ್ನು ಮಾಡುವ ಮೂಲಕ ವಿಶೇಷವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಸಾಗರ ತಾಲೂಕು ಆನಂದಪುರ ಸಮೀಪದ ಗಂಟಿನಕೊಪ್ಪದ ಗ್ರಾಮಸ್ಥರು ರಸ್ತೆಯ ದುಸ್ಥಿತಿ ನೋಡಿ ಓಡಾಡುವ ರಸ್ತೆಯಲ್ಲಿ ಭತ್ತದ ನಾಟಿ ಮಾಡುವ ಮೂಲಕ ವಿಶೇಷವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಗಂಟಿನಕೊಪ್ಪ ಗ್ರಾಮವು ಇರುವಕ್ಕಿಯಿಂದ ಹಾದು ಹೋಗುವ ರಸ್ತೆಯಾಗಿದ್ದು ಸುಮಾರು 7 ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆಯು ಸಂಪೂರ್ಣ ಕೆಸರುಮಯವಾಗಿದ್ದು ಈ ಗ್ರಾಮದಲ್ಲಿ ಸುಮಾರು 3,000 ಜನರು ವಾಸವಿರುವ ಗ್ರಾಮವಾಗಿದೆ. ಈ ರಸ್ತೆಯು ಡಾಂಬರೀಕರಣಗೊಳ್ಳದೆ ಸುಮಾರು 50 ವರ್ಷಗಳೇ ಕಳೆದಿವೆ. ಇಲ್ಲಿ ದಿನನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಯೋವೃದ್ಧರು ಹಾಗೂ ಗ್ರಾಮಸ್ಥರು ಬೇರೆ ಯಾವುದೇ ಊರಿಗೆ ಹೋಗಬೇಕಾದರೆ ಇದೇ ರಸ್ತೆಯಲ್ಲಿ ಓಡಾಡಬೇಕಿದೆ. ಆದರೆ ಈ ರಸ್ತೆಯು ಸಂಪೂರ್ಣವಾಗಿ ಕೆಸರುಮಯವಾಗಿದ್ದು ಓಡಾಡಲು ತುಂಬಾ ತೊಂದರೆಯಾಗಿದೆ. ಇಲ್ಲಿ ಬೈಕ್ಗಳಲ್ಲಿ ಓಡಾಡುವುದು ಬಹಳ ದುಸ್ಸಾಹಸ. ಬೈಕ್ಗಳಲ್ಲಿ ಓಡಾಡುವಾಗ ಜಾರಿ ಬಿದ್ದು ಕೈಕಾಲು ಮುರಿದುಕೊಂಡ ಘಟನೆಗಳು ಅದೆಷ್ಟೋ ನಡೆದಿವೆ. ತುರ್ತಾಗಿ ಆಸ್ಪತ್ರೆಗಳಿಗೆ ಹೋಗಬೇಕೆಂದರೆ ಅದು ಬಹಳ ಕಷ್ಟದ ಮಾತಾಗಿದೆ. ಆದ್ದರಿಂದ ನಮಗೆ ಮೂಲಭೂತ ಸೌಕರ್ಯವಾದ ರಸ್ತೆಯನ್ನು ಮಾಡಿಸಿಕೊಡಬೇಕಾಗಿ ಧ್ರುವ ಟಿವಿಯ ಮೂಲಕ ಗ್ರಾಮಸ್ಥರು ವಿನಂತಿಸಿದ್ದಾರೆ. ಈ ರಸ್ತೆ ಏನು ಕಾಣಿಸ್ತಾ ಇದೆ ಇವತ್ತು ಸುಮಾರು ಅನಂತಪುರದಿಂದ ಇರುವಕ್ಕೆ ಒಂದು 3 ಕಿಲೋಮೀಟರ್ ಇರುವಕ್ಕಿಂದ ಹಾದು ಆಲ್ಗೇರಿ ಮಂಡಿ ಅನ್ನೋ ಗ್ರಾಮಕ್ಕೆ ಹಾದು ಹೋಗುವಂತ ರಸ್ತೆ. ಸುಮಾರು 7 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ ಈ ರಸ್ತೆ. ಈ ರಸ್ತೆಯಲ್ಲಿ ಸಿಗುವಂತ ಗ್ರಾಮಗಳು ಸುಮಾರು 8-9 ಗ್ರಾಮಗಳು ಸಿಗುತ್ತೆ. ಫಸ್ಟ್ ಮಾನಕಿ ಅಂತ, ಆಮೇಲೆ ಮಡವಳ್ಳಿ, ಸುಮಾರು ಇನ್ನೂ ಅನೇಕ ಒಳಗೊಳಗೆ ಕಾಡಿನಿಕೊಪ್ಪ ಇಂಥ ಗ್ರಾಮಗಳಿಗೆ ಹೋಗುವಂತ ಹಾದು ಹೋಗುವಂತ ರಸ್ತೆ ಆಗಿದೆ. ಅನೇಕ ರೀತಿಯ ಅನೇಕ ಹೆಚ್ಚಿನ ವಿದ್ಯಾರ್ಥಿಗಳು ಸಹ ಇಲ್ಲಿ ಆನಂದಪುರಕ್ಕೆ ಸ್ಕೂಲಿಗೆ ಹೋಗ್ತಾರೆ, ಹಾಗೆ ಆಲ್ಗೇರಿ ಮಂಡಳಿ ಸ್ಕೂಲಿಗೆ ಹೋಗುವಂತಾರಿದ್ದಾರೆ, ಹೀಲ್ಗೋಡಿಗೆ ಸ್ಕೂಲಿಗೆ ಹೋಗುವಂತಾರಿದ್ದಾರೆ, ಇರುವಕ್ಕಿ, ಮಾರುತಿಪುರ, ಮಡವಳ್ಳಿ, ಸುಮಾರು ಹುಣಸೋಳ್ಳಿ ಇಂಥ ಗ್ರಾಮಗಳಿಗೆಲ್ಲ ಸ್ಕೂಲಿಗೆ ಹೋಗುವಂಥ ಮಕ್ಕಳು ಸಮೇತ ಇಲ್ಲಿ ಓಡಾಡಬೇಕಾಗಿದೆ. ಡೈಲಿ ಶೋಚನೀಯವಾಗಿದೆ ಕಣ್ಣಿ. ನಾವು ಕೆಲಸಕ್ಕೆ ಹೋಗುವಂಥವ್ರು, ಡೈಲಿ ನಾವು ಹೊರಗಡೆ ವರ್ಕ್ ಮಾಡುವಂಥವ್ರು ಸಹ ಅಫಿಷಿಯಲ್ಸ್ ಕೂಡ ಇಲ್ಲಿದ್ದಾರೆ, ಅವರು ಕೂಡ ಇಲ್ಲಿ ಏನು ಒಂದು ಬೈಕಲ್ಲಿ ಓಡಾಡೋದ್ರಿಂದ ಡೈಲಿ ಬಿದ್ದು ಕೆಸರು ಮಾಡ್ಕೊಂಡಿದ್ದ ಕೆರೆ ಇದೆ, ಇದೇ ಕೇಳಿ ತೊಳ್ಕೊಂಡು ಎಷ್ಟೋ ಸಲ ಹೋಗಿದ್ದೀವಿ ನಾವು. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟೋ ಸಲ ನಾವು MLAಗಳನ್ನ, ಹಳೆ MLA ಇರ್ಬೋದು, ಈ MLAಗಳಿರ್ಬೋದು, ಕಂಡು ನೇರವಾಗಿ ಮಾತನಾಡಿ ಫೋನ್ ಮೂಲಕನೂ ಮಾತಾಡಿ ಏನು ಮಾತಾಡೋದು ಪ್ರಯೋಜನ ಆಗ್ತಾ ಇಲ್ಲ. ನಮಗೆ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ. ಯಾವ ಗ್ರಾಮ ಪಂಚಾಯತಿ ಮೆಂಬರ್ಸ್ ಯಾರು ಇದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ. ಎಲ್ಲರೂ ಕೆಲವರು ಇದೇ ರೋಡಲ್ಲಿ ಓಡಾಡಿದ್ರು ಅಪರೂಪಕ್ಕೆ ಬರ್ತಾರೆ, ಆದರೂ ಈ ರೋಡ್ ಕಡೆ ಯಾರು ಮುಖ ಹಾಕಲ್ಲ. ನಾವು ಕೇಳ್ತೀವಿ ಅಂಥೇಳಿ ತುಂಬಾ ಶೋಚನೆಯಾಗಿದೆ. ವಯಸ್ಸಾದವರು ತುಂಬಾ ಜನ ಇದ್ದಾರೆ ಈ ಗ್ರಾಮದಲ್ಲಿ. ಎಷ್ಟೋ ಜನರಿಗೆ ಹಾಸ್ಪಿಟ್ಲಿಗೆ ಹೋಗೋದೇ ಕಷ್ಟ ಆಗ್ಬಿಟ್ಟಿದೆ. ಎಕ್ಸಾಂಪಲ್ ನಮ್ಮ ಅಜ್ಜನ್ನೇ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಭಾರಿ ಕಷ್ಟಪಟ್ಬಿಟ್ಟಿದ್ದೀನಿ ಇದೇ ರೋಡಲ್ಲಿ, ಸೇಮ್ ಇದೇ ರೋಡಲ್ಲಿ. ಆಮೇಲೆ ಬೈಕಲ್ಲೂ ಅಷ್ಟೇ, ಇಲ್ಲಿ ಸುಮಾರು ಜನ, ಎಷ್ಟೋ ಜನ ಬಿದ್ದಾರೆ. ನಮ್ಮ ಅಮ್ಮ ಕೈ ಫ್ರಾಕ್ಚರ್ ಆಗಿದೆ, ಇಲ್ಲಿ ಇದೇ ರೋಡಲ್ಲಿ ಬಿದ್ದೆ ಆಗಿರೋದು. ಈ ತರ ಒಂದು ಪರಿಸ್ಥಿತಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಸುಮಾರು 7 ಕಿಲೋಮೀಟರ್ ರಸ್ತೆನ ಡಾಂಬರೀಕರಣಗೊಳಿಸಿ ನಮಗೆ ಉತ್ತಮವಾದಂತಹ ಒಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದು, ನಮ್ಮ ರಸ್ತೆ, ನಮ್ಮ ಊರು. ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಕೇಳೋದು ಇಷ್ಟೇನೆ,
ಇದು ಇರುವಕ್ಕಿಯಿಂದ ಅಲ್ಗೇರಿ ಮಂಟಿಲ್ ಟಚ್ ಆಗುವಂತ ರೋಡ್. ಇದರಲ್ಲಿ ಪ್ರತಿನಿತ್ಯ ಒಂದು 3,000 ಜನಸಂಖ್ಯೆ ಇರೋಂತ ಒಂದು 5-10 ಗ್ರಾಮಗಳು ಬರ್ತವೆ, ಇದ್ರ ಒಳಪಡುತ್ತೆ ಪ್ರತಿನಿತ್ಯ. ಇದು ಇದೊಂಥರ ಅಂಡಮಾನ್ ನಿಕೋಬಾರ್ ತರ ಸರ್ಕಾರ ಯೋಚನೆ ಮಾಡಬಾರ್ದು. ಈ ರೋಡಲ್ಲಿ ಅನೇಕ ಜನ ಕೈ ಮುರ್ಕೊಂಡಿರಿ, ಕಾಲು ಮುರ್ಕೊಂಡಿರಿ, ಹಿಂದೆ ಎಷ್ಟೇ ಸರಿ ಮನವಿ ಮಾಡಿದ್ರು ಈ ಇದರಿಂದ ಸರ್ಕಾರದಿಂದ ಯಾವುದೇ ಪ್ರಯೋಜನ ಆಗಿಲ್ಲ. ಸರ್ಕಾರ ಬೇಸಿಗೆ ಬಂದ್ರೆ ಕರೆಂಟ್ ಇರಲ್ಲ, ಇಲ್ಲಿ ಮಳೆಗಾಲ ಬಂದ್ರೆ ರೋಡಲ್ಲಿ ಕೈ ಮುರ್ಕೊಳ್ಳೋದು, ಕಾಲು ಮುರ್ಕೊಳ್ಳೋದು ಇದೇ ತರ ಇದೆ. ನಾವು ಸರ್ಕಾರದಲ್ಲಿ ಕೊನೆಯದಾಗಿ ನಾವು ಕೇಳೋದು ಇಷ್ಟೇನೆ, ಸರ್ಕಾರ ನಮಗೆ ಊಟ ಕೊಡೋದು ಬೇಡ, ನಮಗೆ ಬಟ್ಟೆ ಕೊಡೋದು ಬೇಡ, ದುಡ್ಡು ಕೊಡೋದು ಬೇಡ, ನಮಗೆ ಮೂಲಭೂತ ಸೌಕರ್ಯವಾದ ರೋಡನ್ನ ಖಂಡಿತವಾಗಿ ಮಾಡಿಸ್ಕೊಡಿ ಅಂತೇಳಿ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಕೇಳಕ್ ಇಷ್ಟಪಡ್ತಾ ಇದ್ದೀವಿ. ಯೋಜನೆಯಾಗಿರ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾವು ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ವಿಜಯಪುರ ಗ್ರಾಮೀಣ ಗೋಳಗುಮ್ಮಠ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶಂಕರ್ ಗೌಡ ಅನಾವಶ್ಯಕ ವಿಷಯಕ್ಕೆ ಅಮಾಯಕನ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ವಿಜಯಪುರ ಗ್ರಾಮೀಣ ಗೋಳಗುಮ್ಮಠ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶಂಕರ್ ಗೌಡ ಅನಾವಶ್ಯಕ ವಿಷಯಕ್ಕೆ ಅಮಾಯಕನ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಪ್ರದೀಪ್ ರವೀಂದ್ರ ಹಲ್ಲೆಗೊಳಗಾದ ವ್ಯಕ್ತಿ ಪ್ರಕರಣವೊಂದರಲ್ಲಿ ತಮ್ಮ ಸಂಬಂಧಿಕರ ಹೆಸರು ಕೇಳಿ ಬಂದಿದ್ದಕ್ಕೆ ಪೊಲೀಸ್ ಠಾಣೆಗೆ ವಿಚಾರಿಸಲು ಪ್ರದೀಪ್ ಹೋಗಿದ್ದರು. ಅನಾವಶ್ಯಕವಾಗಿ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಇಂದು ಇಂಡಿ ಪಟ್ಟಣದಲ್ಲಿ ತಾಲೂಕಿನ ಸುವರ್ಣಕಾರರು ಮತ್ತು ಸರಕು ವರ್ತಕ ಸಂಘ ಇಂಡಿ ಇವರಿಂದ ಪ್ರತಿಭಟನೆ ಮಾಡಿ ಮಾನ್ಯ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ನಂತರ ಸೋಮಶೇಖರ ಬೀರದಾರ ಮಾತನಾಡಿ, ಹಲ್ಲೆ ಮಾಡಿದ ಪೊಲೀಸ್ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಅಂಗಡಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಹೇಳಿದರು. ಈ ಪ್ರತಿಭಟನೆಯಲ್ಲಿ ಎಜೆ ಪತ್ತರ್, ಸೋಮಶೇಖರ ಬೀರದರ್, ನಾಮದೇವ ಡಂಗೆ, ವಿಡಿ ಮಹೇಂದ್ರಕರ್, ಇನ್ನೂ 100 ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು. ನಿನ್ನೆ ದಿವಸ ವಿಜಯಪುರದಲ್ಲಿ ಬಾಳು ದ್ರಿಕಾಂಕರ ಅನ್ನೋರು ಅವರ ಅಧ್ಯಕ್ಷರಲ್ಲರ ವಿಶ್ವಕರ್ಮ ಸಭಾದು ಅವರಿಗೆ ನಿನ್ನೆ ಗೋಳಗುಮ್ಮಠ ಪೊಲೀಸ್ ಠಾಣೆಯ ಬಸನಗೌಡ ಶಂಕರಗೌಡ ಬಸನಗೌಡರ ಸಿಪಿ ಅದರ ಅವರು ವಿನಾಕಾರಣ ಅವ್ರ ಮೇಲೆ ಹಲ್ಲೆ ಮಾಡ್ಯಾರ. ಆ ಹಲ್ಲೆಯ ವಿರುದ್ಧ ನಾವೆಲ್ಲ ಪ್ರತಿಭಟನೆ ಮಾಡ್ಲತ್ತಿದ್ದೆವು. ಮತ್ತು ಹಲ್ಲೆ ಯಾಕೆ ಮಾಡಿದ್ರು ಅನ್ನೋದು ಬೇಕು, ಮತ್ತು ಆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗಬೇಕು, ಅದು ನಮ್ಮದು ವಿನಂತಿ ಅಂತ ಪ್ರತಿಭಟನೆ ಮಾಡಿದೆ. ಮತ್ತು ಆ ಶಿಕ್ಷೆ ಆಗುವವರೆಗೂ ಹೋರಾಟ ಮುಂದುವರೆಸಿದೆ. ಯಾವ ಕಾರಣಕ್ಕಾಗಿ ಅವರು ವಿನಾಕಾರಣ ಹೇಗೆ ಅಂದರೆ ಅವರ ಗಿರ್ಗಾಂವಕರ್ ಅವರ ಯಾರ ಸಂಬಂಧಿಕರದು ಅಂಗಡಿ ತುಡುಗಿನ ಮಾಲಗಳು ಕೊಂಡಿದ್ರು ಅಂತೇಳಿ ಬಂದರು ಪೊಲೀಸರು. ಬಂದು ಏನದ 1 ಬಂಗಾರ ಕೊಡು, 2 ಬಂಗಾರ ಕೊಡು, ಹಿಂಗೆ ಡಿಮಾಂಡ್ ಮಾಡ್ರೆ. ಅವ್ರು ಕೇಳ್ಯಾರ ಎಲ್ಲಿ ಕಡುವಾಗ್ಯದ, ಎಫ್ ಐ ಆರ್ ಎಲ್ಲದ ನೀವು, ಅವರು ಇದು ಬರಬೇಕಾದ್ರೆ ಯಾವ ಆಧಾರ ಮೇಲೆ ನೀವು ಬಂದಿರಿ ಅಂತೇಳಿ ಕಾಯ್ದೇಶರಿಗೆ ಕೇಳ್ಯಾರ. ನಮಗೇನು ಈ ಕಾಯ್ದೇಶರಿ ಕೇಳುತ್ತೆ ಅಂತೇಳಿ ಇವ್ರ ಮ್ಯಾಲ ಹಲ್ಲೆ ಮಾಡ್ಯಾರ. ಕಾಯ್ದೇಶರಿ ಕೇಳೋದೇನ ನಮ್ಮ ತಪ್ಪದ, ಸಂವಿಧಾನ ನಮ್ಗೆ ಅದಕ್ಕೆ ಅಧಿಕಾರ ಕೊಟ್ಟದ, ನಮ್ಗೆ ಕೇಳುವ ಹಕ್ಕದ, ಅವ್ರು ಅದಕ್ಕೆ ಸ್ಪಷ್ಟನೆ ಕೊಡಿಯೋದು ಅವ್ರ ಕರ್ತವ್ಯ ಅದ. ಎರಡೂ ಸ್ಪಷ್ಟ ಉಲ್ಲಂಘನೆ ಆಗ್ಯಾವೆ ಇಲ್ಲಿ. ಮತ್ತು ಬರೀ ಕೇಳಿದ್ರೆ ಇವರು ಹೊಡಿತಾರಂದ್ರೆ ಮುಂದೆ ವ್ಯಾಪಾರ ಮಾಡೋದು ಹೆಂಗೆ? ನಾವು ಬಂಗಾರ ಅಂಗಡಿಯವರು ಇನ್ನು ಎಲ್ಲರೂ ಬರ್ತಾರ, ಯಾರ್ಯಾರು ಕರ್ಕೊಂಬಿಡುವ ಕರ್ಕೊಂಬಂದಿರೋದ ನಿಮ್ಮ ಅಂಗಡಿ ಮಾರಿದೇವತ್ತಾರ, ಕಿಲೋಗಟ್ಟಲೆ ಬಂಗಾರ ಬಿಡ್ತಾರೆ. ಅದಕ್ಕೇನು ಆಧಾರ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಬರೀ ಒಬ್ಬ ಕಳ್ಳನ ಮಾತ್ರೆಗೆ ಇವರು ಇಷ್ಟು ಇದು ಮಾಡ್ತಾರೆ, ಸೂಕ್ಷ್ಮ ಪುರಾವೆಗಳಿರಂಗಿಲ್ಲ, ಸಾಕ್ಷಿ ಇರೋಂಗಿಲ್ಲ. ಅವನಿಗೆ ಕರ್ಕೊಂಬರ್ತಾರೆ, ಅಂಗಡಿ ನುಗ್ಗಿಸ್ತಾರೆ. ನಮ್ಮಲ್ಲಿ ಫುಟೇಜ್ನೂ ಅದಾವೆ, ನಮ್ಮಲ್ಲಿ ಹಿಂಡಿ ಒಳಗೆ ಆಗಿರ್ತದೆ. ರಮೇಶ್ ಪತ್ತಾರ್ ಅನ್ನೋರ ಅಂಗಡಿ ಒಳಗೆ ಸುಮ್ಮಗೆ ಕಳ್ಳಕ್ಕೆ ಬಂದು ನುಗ್ಗಿಸ್ತಾರೆ, ಈ ಅಂಗಡಿ ಹೋಗಿ ಬಂದು ಈಗ ಹೇಳಂತೇಳಿ ಅವರೇ ತಿಳಿಸ್ತಾರೆ. ಮತ್ತು ಈ ರೀತಿ ಅನ್ಯಾಯ ಆದರೆ ಮುಂದೆ ಮಾಡೋದು ಹೆಂಗೆ? ನಾವು ವ್ಯಾಪಾರ ದಿನ ನಮಗೆ ಇದು ಒಂದು ದೊಡ್ಡ ಚಿಂತೆ ಆಗಿಬಿಟ್ಟದ. ಯಾವ ರೀತಿ ಯಾರು ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ನಮ್ಮ ಕೈ ನಮ್ಮ ಮೂರು ಆರೋಪಿ ಮೊದಲು ಹುಬ್ಬಳ್ಳಿಯವರು 3 ಇದ್ರಾಗಿ ತಗೊಂಡ್ರು ಪೊಲೀಸ್ ಡಿಮಾಂಡ್ ಮಾಡಿದ್ದಕ್ಕಾಗಿ ಇವರು ಅವರಿಗೆ ಕರೆಸಲು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಅದ್ರ ಸಂಬಂಧ ಹೋಗೋಣ, ಈ ಎಲ್ಲ ಕೆಲಸಗಳಿಗೆ ಅಡ್ಡ ಆಗಲಿ ಬರ್ತಿಲ್ಲ ಅಂತೇಳಿ ಅವ್ರು ಹೊಡೆದ್ರು. ಇದು 1 ಬಂಗಾರ ಯಾರು ಕೇಳಿ ಗೆರೆಗಾವ್ಕೊಂಡು ಸಿಪಿ ಅವ್ರು ಕೇಳ್ಯಾರ 1 ಬಂಗಾರ ಕೊಡ ಅಂತ. ಅದಕ್ಕೆ ಅದ್ರ ಸಂಬಂಧ ಇವಾಗ ಮಾಡಿದ್ದೀವಿ. ಹೀಗೆ ವಿನಾಕಾರಣ ಎಲ್ಲರಿಗೂ ಕರ್ಸಿ ಕರ್ಸಿ ಒಬ್ಬೊಬ್ರು ಬಡ್ಡಿ ಕಟ್ಟಿದ್ರೆ ಮುಂದೆ ಮಾಡೋದೇ ನಾವು ವ್ಯಾಪಾರ ಮಾಡೋದೇ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಕರ್ನಾಟಕ ಮಹಾಸಭಾ ವಿಶ್ವಕರ್ಮ ಮಹಾಸಭಾದ ಜಿಲ್ಲಾಧ್ಯಕ್ಷರು ಗೋಳಗುಮ್ಮಠ ಪೊಲೀಸ್ ಠಾಣೆಗೆ ಹೋದಾಗ
ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಕೂಡಿ ವಿನಾಕಾರಣ ಹಲ್ಲೆ ಮಾಡಿದ್ರು. ಅದಕ್ಕೆ ಅವ್ರು ಏನದ ನಮಗೆ ಆ ವಿಷಯ ತಿಳಿದು ಕೂಡ ನಾವು ಎಲ್ಲ ತಾಲೂಕಿನವರು ಸೇರಿ ನಾವು ಅವ್ರಿಗೆ ಬೆಂಬಲಾರ್ಥವಾಗಿ ನಮ್ಮ ಅಂಗಡಿ ಮುಂಗಟ್ಟು ಎಲ್ಲ ನಮ್ಮ ಉದ್ಯೋಗವನ್ನು ಬದಿಗೊತ್ತಿ ನ್ಯಾಯಕ್ಕಾಗಿ ನಾವೆಲ್ಲ ಈಗ ಹೋರಾಟ ಮಾಡ್ಲಿಕ್ಕಿದ್ದೀವಿ. ನ್ಯಾಯ ಸಿಗುವವರಿಗೆ ನಾವೆಲ್ಲ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗಿದೆ. ಅದರ ಸಲುವಾಗಿ ನಾವು ಇವತ್ತು ನಮ್ಮ ಪತ್ರಕರ್ತರಿಗೂ ನಾವು ನಗರಸಭೆ ರಣರಂಗದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ರಾಜ್ಯದ ನಾಯಕರು ಸಂಸದ ಸಚಿವರು ಅಭ್ಯರ್ಥಿಗಳ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ನಗರಸಭೆ ರಣರಂಗದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗಿದ್ದು ರಾಜ್ಯದ ನಾಯಕರು ಸಂಸದ ಸಚಿವರು ಅಭ್ಯರ್ಥಿಗಳ ಪರ ಭರ್ಜರಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. 29 ವಾರ್ಡ್ಗಳಲ್ಲಿ ಶಿಥಿಲ ಸಮರ ಜೋರಾಗಿ ನಡೆದಿದೆ. 31 ಸದಸ್ಯರ ಸಂಖ್ಯಾಬಲಕ್ಕೆ 90 ಅಧಿಕ ನಾಮಪತ್ರ ಸಲ್ಲಿಕೆಯಾಗಿವೆ. ಈಗಾಗಲೇ ವಾರ್ಡ್ ನಂಬರ್ 27 ಹಾಗೂ ವಾರ್ಡ್ ನಂಬರ್ 28 ಅವಿರೋಧವಾಗಿ ಕಾಂಗ್ರೆಸ್ ಆಯ್ಕೆಯಾಗಿದೆ. ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸೇರಿದಂತೆ ಪಕ್ಷೇತರರು ಕೂಡ ಅಖಾಡದಲ್ಲಿ ಸೆಡ್ಡು ಹೊಡೆಯಲು ಸಜ್ಜಾಗಿದ್ದಾರೆ. ನಾನಾ ರೀತಿಯ ಕಸರತ್ತು ನಡೆಸಿ ನಗರಸಭೆ ಗದ್ದುಗೆ ಹಿಡಿಯಲು ಬಿಗ್ ಫೈಟ್ ನಡೆದಿದೆ. ಅಭ್ಯರ್ಥಿಗಳ ಗೆಲುವಿಗೆ ಕಾಂಗ್ರೆಸ್ ಪರ ಕೆಪಿಸಿಸಿ ಕಾರ್ಯದರ್ಶಿ ಈಶ್ವರ ಖಂಡ್ರೆ, ಕೆ ಕರಿಯಪ್ಪ ಹಾಗೂ ಬಸವನಗೌಡ ಬಾದರ್ಲಿ, ಬಿಜೆಪಿಯ ಸಂಸದರಾದ ಕರಡಿ ಸಂಗಣ್ಣ, ಜಿಲ್ಲಾ ಉಸ್ತುವಾರಿ ಹಾಗೂ ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಸಚಿವರಾದ ವೆಂಕಟರಾವ್ ನಾಡಗೌಡ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ತಮ್ಮ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಬಿರುಸಿನ ಪ್ರಚಾರದಿಂದ ಮತಬೇಟೆಗೆ ಮುಂದಾಗಿದ್ದು ಗೆಲುವಿಗಾಗಿ ಎದುರು ನೋಡುತ್ತಿದ್ದಾರೆ. ಕಮಲ ಅರಳಿಸಲು ಶತಪ್ರಯತ್ನ. ಕಳೆದ ಬಾರಿ ಶೂನ್ಯ ಸುತ್ತಿಕೊಂಡಿದ್ದ ಕಮಲ ಈ ಬಾರಿ ಅರಳಲು ಶತಾಯಗತಾಯ ಪ್ರಯತ್ನ ಮಾಡಲಾಗಿದೆ. ಸರ್ಕಾರ ಬದಲಿಸಿ ಬಿಜೆಪಿ ಗೆಲ್ಲಿಸಿ ಎನ್ನುವ ವೇದವಾಕ್ಯವನ್ನು ಮುಂದಿಟ್ಟುಕೊಂಡು ಮತಬೇಟೆಗೆ ಮುಂದಾಗಿದ್ದಾರೆ. ಕಮಲ ಅರಳಿಸಲು ಯುವಕರಿಗೆ ಹೆಚ್ಚು ಟಿಕೆಟ್ ನೀಡಲಾಗಿದೆ. ನಿಷ್ಠಾವಂತರಿಗೆ ಬಿಜೆಪಿಯಲ್ಲಿ ಬೆಲೆ ಇಲ್ಲ ಎಂದು ಪಕ್ಷ ತೊರೆದು ಬಂದವರ ಅಪಸ್ವರ ಕೂಡ ಇದೆ. ಹೇಗಾದರೂ ಕಮಲ ಅರಳಿಸುವ ಪಣಕ್ಕೆ ಮತದಾರರು ಯಾವ ರೀತಿಯ ಉತ್ತರ ನೀಡ್ತಾರೋ ಕಾದು ನೋಡಬೇಕಾಗಿದೆ. ನಾನೀಗ ಶಾಸಕನಾಗಿ ಸಚಿವನಾಗಿದ್ದೇನೆ. ಒಂದು ವೇಳೆ ನನಗೆ ನಗರಸಭೆ ಬರಲಿಲ್ಲ ಅಂದರೆ ನನ್ನ ಶಾಸಕ ಸ್ಥಾನ ಸಚಿವ ಸ್ಥಾನ ಹೋಗೋದಿಲ್ಲ. ಆದರೆ ಇವತ್ತು ನಾನು ಮತ ಕೇಳ್ತಾ ಇರೋದು ನಿಮಗಾಗಿ ನಿಮ್ಮ ಮತವನ್ನು ಕೊಡಿ, ನಿಮ್ಮ ಅಭಿವೃದ್ಧಿಗಾಗಿ ನಿಮ್ಮ ಮತವನ್ನು ಕೊಡಿ. ಆವತ್ತು ನಾನು ನಿಮ್ಮ ಬಳಿ ಬಂದಾಗ ನೀವು ಕೇಳಿದ್ದೇನೆ, ರಸ್ತೆ ಇಲ್ಲ, ಕುಡಿಯುವ ನೀರಿಲ್ಲ, ಶೌಚಾಲಯಗಳಿಲ್ಲ, ಮನೆಗಳಿಲ್ಲ, ಬಾಡಿಗೆ ಮನೆಯಲ್ಲಿ 20 ವರ್ಷಗಳಿಂದ ಇದ್ದೇವೆ, ನಮಗೊಂದು ಮನೆಯನ್ನು ಕಟ್ಟಿಕೊಡಿ, ಬದುಕನ್ನು ಕೊಡಿ, ಇದನ್ನೇ ಕೇಳಿ. ಈವತ್ತು ಕಾಲ ಕೂಡಿ ಬಂದಿದೆ. ಸಿಂಧನೂರಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾನು ಸಚಿವರಾಗಿ ನಿಮ್ಮ ಮುಂದೆ ನಿಂತಿದ್ದೆ. ನೀವು ನನಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದೀರಿ, ಆ ಶಕ್ತಿಯನ್ನು ನಿಮಗೆ ಧಾರೆ ಎರೆಯೋದಕ್ಕೆ ನಾನು ಸಿದ್ಧನಿದ್ದೀನಿ. ನನ್ನನ್ನು ಉಪಯೋಗ ಮಾಡಿಕೊಳ್ಳಿ, ಸಿಂಧನೂರನ್ನ ಬದಲಾವಣೆ ಮಾಡಿ ತೋರಿಸೋಣ. ಬಿಜೆಪಿ ಅವರು ಪ್ರಬಲನೇ ಕಾಣ್ತಾ ಇಲ್ಲ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಜನ ಹೇಳ್ತಾರಂತಲ್ಲ, ಕಾರ್ಯಕರ್ತರು ಜೆ ಡಿ ಎಸ್ನವ್ರು ಹೇಳ್ತಾರೆ, ನಮ್ಮನ್ನು ನಾವೇ ಚಪ್ಪರಿಸ್ಕೊಂಡಂಗೆ ಅವ್ರು ಹೇಳ್ತಾರೆ. ಜನ ಏನು ಹೇಳ್ತಾರೆ, ಜನ ಬಿಜೆಪಿಗೆ ಆಶೀರ್ವಾದ ಮಾಡ್ತಾರೆ. ಈಗ ಅಭ್ಯರ್ಥಿ ನೋಡಿದ್ರೆ ಅವ್ರು ರವಿಕುಮಾರ್ ಒಬ್ಬ ತತ್ವ ಸಿದ್ಧಾಂತದ ಆಧಾರದ ಮೇಲಿರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳಿದ್ದಾರೆ, ಅವ್ರು ಗೆಲ್ತಾರೆ, ಯಾವುದೇ ಸಂಶಯ ಇಲ್ಲ. ನಿಮ್ಮ ಪಕ್ಷದಲ್ಲಿದ್ದಂಥ ಒಬ್ಬ ಅಭ್ಯರ್ಥಿ ಯಾರಿಗೂ ಮಾಹಿತಿ ಇಲ್ಲಾರ್ದಂಗೆ ಬೇರೆ ಪಕ್ಷಕ್ಕೆ ಹೋಗಿ ರಾತ್ರಿನೇ ಸೇರ್ಪಡೆ ಆಗಿದ್ದಾರೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರ? ಅವು ಅದು ಒಂದು ಪ್ರಕ್ರಿಯೆ, ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ಸಹಜ. ಹಂಪನಗೌಡರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಸುಮಾರು ಕುಡಿಯುವ ನೀರಿಗೆ 99 ಕೋಟಿ, ಯು ಜಿ ಡಿಗೆ 66 ಕೋಟಿ,
ಸುಮಾರು 165 ಕೋಟಿ ಹಣವನ್ನು ಮಂಜೂರಿ ಮಾಡಿಸಿರ್ತಕ್ಕಂಥದ್ದು, ಆ ಯೋಜನೆಯನ್ನು ನಾವು ನಗರಸಭೆಗೆ ತಂದಿರತಕ್ಕಂಥದ್ದು ಅದು ನಾನು ಮತ್ತು ಅಂಪನಗೌಡರು ಅನ್ನೋದರಲ್ಲಿ ಸಂಶಯ ಇಲ್ಲ. ಭಾಳಷ್ಟು ವರ್ಷಗಳವರೆಗೆ ಕೆಲಸ ಪ್ರಾರಂಭ ಆಗಲಿಲ್ಲ, ಆದರೆ ಭಾಳ ದಿವಸ ನಂತರ ನಾಡಗೌಡರು ಮೊದಲನೇ ಸಲ ಶಾಸಕರಾದಂಥ ಸಂದರ್ಭದಲ್ಲಿ ಆ ಕೆಲಸ ಒಂದು ಪ್ರಾರಂಭ ಹಂತಕ್ಕೆ ಬಂತು ಅನ್ನುವಂಥದ್ದು, ಮತ್ತು ಅಂಪನಗೌಡರ ಶಾಸಕರಾದಂಥ ಕಳೆದ ಅವಧಿಯಲ್ಲಿ ಅದು ಪೂರ್ತಿಗೊಳ್ಳುವಂಥ ಒಂದು ಸಂದರ್ಭ ನಡೆದಿರುವಂಥದ್ದು. ಹಾಗಾಗಿ ನಾಡಗೌಡರು ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಸಲ ಶಾಸಕರಾದಂಥ ಸಂದರ್ಭದಲ್ಲಿ ಆ ಕೆಲಸಕ್ಕೆ ವೇಗ ಕೊಟ್ಟಿರ್ಬೋದೇ ಹೊರತು ಆ ಕೆಲಸವನ್ನು ಮಂಜೂರು ಮಾಡಿಸಿರ್ತಕ್ಕಂಥದ್ದು ಯಾರಾದರೂ ಇದ್ದರೆ ಅದು ಅಂಪನಗೌಡರು ನಾನು ಅನ್ನುವಂಥ ಮಾತನ್ನು ಹೇಳಬೇಕು. ಹಾಗಾಗಿ ನಾಡಗೌಡರು ಸುಳ್ಳು ಹೇಳೋದಕ್ಕೆ ಒಂದು ಮಿತಿ ಇರಬೇಕು, ಸುಳ್ಳನ್ನು ಸತ್ಯ ಹೇಳುವ ರೀತಿಯಲ್ಲಿ ಹೇಳಿ ಜನರನ್ನು ಮರಳು ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಸಲ ನೀವೇನೋ ಸುಳ್ಳು ಹೇಳಿ ಶಾಸಕರಾಗಿರ್ಬೋದು, ಸದಾಕಾಲ ಸುಳ್ಳು ಹೇಳೋದ್ರಿಂದಲೇ ರಾಜಕೀಯ ನಡೀತಿದೆ ಅನ್ನುವಂಥ ಮಾತನ್ನು ನೀವೇನಾದರೂ ತಿಳ್ಕೊಂಡಿದ್ರೆ ಅದು ನಿಮ್ಮ ದಡ್ಡತನ ನಿಮ್ಮ ಮೂರ್ತನ ಅನ್ನುವಂಥ ಮಾತನ್ನು ನಾಡಗೌಡರು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇಂಡಿ ಪಟ್ಟಣದಲ್ಲಿ ರೈತರು ಸೇರಿ ತಾಲೂಕಿನ ಗುತ್ತಿ ಬಸವಣ್ಣ ಕಾಲುವೆಗೆ ನೀರು ಹರಿಸಬೇಕೆಂದು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಾರೆ. ಇಂಡಿ ಪಟ್ಟಣದಲ್ಲಿ ರೈತರು ಸೇರಿ ತಾಲೂಕಿನ ಗುತ್ತಿ ಬಸವಣ್ಣ ಕಾಲುವೆಗೆ 125 ರಿಂದ 127 ಕಿಲೋಮೀಟರ್ ವರೆಗೆ ಕಾಲುವೆ ಮುಚ್ಚಿ ಹೋಗಿದ್ದು ದುರಸ್ತಿ ಮಾಡಿ ಕಾಲುವೆಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿ ಹಾಗೂ ಕಾಲುವೆ ಹಾಯ್ದು ಹೋದ ಜಮೀನುಗಳಿಗೆ ಮನೆಗಳಿಗೆ ಪರಿಹಾರ ನೀಡಿಲ್ಲ. ಪರಿಹಾರ ಒದಗಿಸುವ ಕುರಿತು ಮತ್ತು ಕೆರೆಗಳು ನೀರು ತುಂಬಿಸುವ ಕುರಿತು ಸರ್ಕಾರಕ್ಕೆ ಒತ್ತಾಯಿಸಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ನಂತರ JDS ತಾಲೂಕು ಅಧ್ಯಕ್ಷ BD ಪಾಟೀಲ್ ಮಾತನಾಡಿ, ಇಂಡಿ ಬರಗಾಲಕ್ಕೆ ತುತ್ತಾಗಿ ತತ್ತರಿಸಿ ಹೋಗಿದೆ. ತಾಲೂಕಿನ ರೈತರಿಗೆ ದಿನವಿಡೀ ಕುಡಿಯುವ ನೀರು, ದನಗಳಿಗೆ ಮೇವು ಸಿಗುವುದು ಕಷ್ಟಕರವಾಗಿದೆ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ಆದ್ದರಿಂದ ತುಂಬಿ ಹರಿಯುವ ಕೃಷ್ಣಾ ನದಿ ಮೂಲಕ ಬರುವ ಗುತ್ತಿ ಬಸವಣ್ಣ ಕಾಲುವೆ ಮುಚ್ಚಿ ಹೋಗಿದ್ದು ದುರಸ್ತಿ ಮಾಡಿ ನೀರು ಹರಿಸುವುದು ಮತ್ತು ಕಾಲುವೆ ಹಾಯಿಸಿದ ಜಮೀನಿನ ರೈತರಿಗೆ ಪರಿಹಾರ ನೀಡುವುದು ಮತ್ತು ತಾಲೂಕಿನಲ್ಲಿ ಇರುವ ಕೆರೆಗಳನ್ನು ತುಂಬಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ BD ಪಾಟೀಲ್, ಶ್ರೀಶೈಲ ಪಾಟೀಲ್, ಮಂಜು ಕಾಮಗೊಂಡ, ಮೆಹಬೂಬ್ ಬೆನ್ನೂರ್, ಬಸವರಾಜು, ಹಲವು ರೈತರು ಸಂಘಟನೆಯಲ್ಲಿ ಭಾಗವಹಿಸಿದ್ದರು. ವಿವಿಧ ಹಳ್ಳಿಗಳಿಂದ ಬಂದಿರತಕ್ಕಂಥ ನನ್ನ ರೈತ ಬಂಧುಗಳೇ, ಇವತ್ತಿನ ದಿವಸ ನಾವು ಇವತ್ತು ಯಾಕೆ ಬಂದಿದ್ದೇವಪ್ಪ ಅಂದ್ರೆ ನಾವೆಲ್ಲ ಬಿಕರ ಬರಗಾಲಕ್ಕೆ ತುತ್ತಾಗಿ ಕುಡ್ಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ಮೇವು ಇಲ್ಲ. ಇವತ್ತು ನಾವು ಏನು ನಮ್ಮ ಏರಿಯಾದ ಕ್ಯಾನಲ್ ಆಯ್ದದ, ಆ ಕ್ಯಾನಲ್ಗೆ ಇವತ್ತು ಆ ನೋಟಿಸ್ ಅಂತ ಬಿಡಿ, ಅವ್ರಿಗೆ ಪರಿಹಾರ ಸುದ್ದಕ್ಕೆ ಹೊಲದ ಪರಿಹಾರ ಇಲ್ಲ. ಇವತ್ತು ನಾವು ಹೊಲನು ಕಳ್ಕೊಂಡಿದ್ದೆವು, ಇವತ್ತು ಹೊಲ ಕಳ್ಕೊಂಡು ಇವತ್ತು ನೀರು ಇವತ್ತು ಕಾಲುವೆ ಮಾಡಿರೋದಕ್ಕೆ ನೀರು ಸುದ್ದಕ್ಕೆ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹೊಲನು ಹೋಗ್ಯದ, ನೀರು ಇಲ್ಲ, ಅಂಥ ಒಂದು ಬಿಕಾರ ಪರಿಸ್ಥಿತಿಯಲ್ಲಿ ಇವತ್ತು ನಾವೆಲ್ಲರಿಗೆ ಏನು ಗುತ್ತಿ ಬಸವಣ್ಣ ಕಾಲುವೆ ಎಲ್ಲಿ ತನಕ ಮುಗಿದ ಅಲ್ಲಿವರೆಗೆ ತಕ್ಷಣ ನೀರು ಬಿಡಬೇಕು ಅಂತ ತಿಳ್ಕೊಂಡು ನಾವಿವತ್ತು ಮಾನ್ಯ ಉಪವಿಭಾಗಾಧಿಕಾರಿಗಳ ಮೂಲಕ ಮಾನ್ಯ ಇವತ್ತು ನಮ್ಮ ಪ್ರಿನ್ಸಿಪಲ್ ಸಾಹೇಬರ ಮೂಲಕ ನಾವು ಏನದ ಇವತ್ತು ಸಂಬಂಧಪಟ್ಟಂಥ ಏನು ಇವತ್ತು ಗುತ್ತಿಗೆದಾರದಾರ ಇವತ್ತು ಮೇನ ಅಧಿಕಾರಿಗಳ ಕೆಮಿಷನಲ್ ಅಧಿಕಾರಿಗಳದಾರ, ನಾವು ತಕ್ಷಣ ಅವ್ರಿಗೆ ಕರೆಸಿ ಸಾಹೇಬ ನಾನು ಮನವಿ ಮಾಡ್ತೇನೆ. ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು, ಕೊಟ್ನಾಳ ಕೆರೆ ನೀರು ತುಂಬಲೇಬೇಕು, ಕೊಳೆಗಾವ್ ರೂಗೆತ್ತಿರುವ ಗುತ್ತಿ ಬಸವಣ್ಣ ಕೆರೆ ನೀರು ತುಂಬಲೇಬೇಕು, ಗುತ್ತಿ ಬಸವಣ್ಣ ಕಾಲಿಗೆ ನೀರು ಹರಿಸಲೇಬೇಕು. ಅಧಿಕಾರಿಗಳ ಗಮನಕ್ಕೂ ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದು ಸಂಬಂಧಪಟ್ಟ ಇಲಾಖೆ ಕೆಬಿಜನಲ್ ಅಧಿಕಾರಿಗಳ ಗಮನಕ್ಕೂ ತಂದು
ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಯಲ್ಲಿ ಸಿಬ್ಬಂದಿಗೆ ಹೆದರಿಸಿ ರಾತ್ರಿಯಿಡೀ ಕಿಡಿಗೇಡಿಗಳಿಂದ ಮೋಜು ಮಸ್ತಿ ನಡೆಸಿರುವ ಘಟನೆ ಸಿಂದಗಿ ತಾಲೂಕಿನ ಕೋರುವಾರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಯಲ್ಲಿ ಸಿಬ್ಬಂದಿಗೆ ಹೆದರಿಸಿ ರಾತ್ರಿಯಿಡೀ ಕಿಡಿಗೇಡಿಗಳಿಂದ ಮೋಜು ಮಸ್ತಿ ನಡೆಸಿರುವ ಘಟನೆ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕೋರುವಾರ ಗ್ರಾಮದಲ್ಲಿ ನಡೆದಿದೆ. ನಿನ್ನೆ ಸಂಜೆ ಸುಮಾರು 8 ಜನ ಕಿಡಿಗೇಡಿಗಳ ಗುಂಪು ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಗೆ ನುಗ್ಗಿ ಉದ್ದಟತನ ಪ್ರದರ್ಶನ ಮಾಡಿದ್ದು ಗ್ರಾಮದ ವಾಲಿಕರ್ ಪ್ರಾಣೇಶ್ಗೆ ಹೆದರಿಸಿ ರಾತ್ರಿಯಿಡೀ ಜೂಟಾಟವಾಡಿ ರಂಪಾಟ ಮಾಡಿದ್ದಾರೆ. ಅಲ್ಲದೆ ಕಚೇರಿ ಎದುರಿನ ಧ್ವಜಸ್ತಂಭ ಕಟ್ಟೆಗೆ ಗುಟಕ ಸೇವಿಸಿ ಉಗುಳಿದ ಆರೋಪ ಇವರ ಮೇಲಿದೆ. ಸ್ಥಳಕ್ಕೆ ದೇವರ ಇಪ್ಪರಗಿಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತೆ ನಾವು ಹೋಗಂದ್ರು ಅವರು ಧರ್ಮಶಾಲೆ ಅದ ಅದು ಅದ ಅಂತಂದ್ರೆ ನಾವು ಅದ್ರ ಬಗ್ಗೆ ಏನು ಕೇರ್ ತೊಗೊಂಡಿಲ್ಲ. ಒಳಗೆ ಒಂದು ರೂಮ್ ಅದ ಕಂಪ್ಯೂಟರ್ ರೂಮ್, ಅದಕ್ಕೇನು ನಮ್ಮ ದಫ್ತರ ಅವು ಏನಾದ್ರು ಕಾಕಿ ಹೋಗ್ತಾರೆ, ಅವು ಏನಾದ್ರು ಒಳಗೆ ಹಾಕಿ ನಾವು ಒಳಗೆ ಇಟ್ಟಿನಿ ಕಿಲಿ ಹಾಕೊಂಡ್ಕೆ ನಾವು ಹೋಗಿದ್ದೆವು. ಮುಂದಿಂದ ಏನಾದ್ರು ಅವರು ಇದು ಧ್ವಜ ಕಟ್ಟಿಮೇಗಾದ ಏನೋ ಉಳಿಯಾರ ಮುಂದಿನ ಅವರನ್ನು ಸಾರ್ವಜನಿಕರು ನೋಡಿಕೆ ಹೇಳ್ಯಾರ್ರಿ. ಇವಾಗ ನೀವು ಯಾರಂದು ಗೊತ್ತದೇನ್ರಿ? ಅವರು ಭಾಳ ಮಂದಿ ಎಷ್ಟು ಬಂದಿದ್ದಾರೆ? ನೀನು ರಾತ್ರಿ ಏನು ಮಾಡಿದ್ರಿ? ನೀವು ಇಲ್ಲಿ ನಾವಿಲ್ಲಿ ಈ ಒಳಗೆ ಕಂಪ್ಯೂಟರ್ ರೂಮ್ದಾಗ ಅರ್ಜಿ ಹಾಕ್ತೀವಿ. ಧರ್ಮರಾಜ ಹಾಗೂ ಗಂಗಾಧರ ನಿಗೂಢ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಮೀನು ಅರ್ಜಿಗೆ ನ್ಯಾಯಾಲಯ ತಿರಸ್ಕರಿಸಿದೆ. ಅಕ್ಟೋಬರ್ 30ರಂದು ನಡೆದ ನಕಲಿ ಎನ್ಕೌಂಟರ್, ಧರ್ಮರಾಜ ಚಡಚಣ ಹತ್ಯೆ ಹಾಗೂ ಆತನ ಸಹೋದರ ಗಂಗಾಧರ ನಿಗೂಢ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ಸಿಪಿಐ ಎಂಬಿ ಅಸೌಡೆ, ಪಿಎಸ್ಐ ಗೋಪಾಲ್ ಹಳ್ಳೂರ್ ಸೇರಿದಂತೆ 15 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಿಪಿಐ ಎಂಬಿ ಅಸೋಡೆ, ಪಿಎಸ್ಐ ಹಳ್ಳೂರು ಸೇರಿದಂತೆ 8 ಜನ ಆರೋಪಿಗಳು ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಜಿಲ್ಲಾ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ತಿರಸ್ಕರಿಸಿದೆ. ಇನ್ನು ಆರೋಪಿಗಳ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಗೆ ವಿರೋಧ ವ್ಯಕ್ತಪಡಿಸಿ ಸರ್ಕಾರಿ ಆಯೋಜಕ ಕೆಕೆ ಕುಲಕರ್ಣಿ ಅವರು ಸಿಐಡಿ ಅಧಿಕಾರಿಗಳ ಪರ ವಾದ ಮಂಡನೆ ಮಾಡಿದರು. ವಾದ ಪ್ರತಿವಾದ ಆಲಿಸಿದ ಜಿಲ್ಲಾ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶ ಸದಾನಂದ ಅವರಿಂದ ನಿರೀಕ್ಷಣಾ ಜಾಮೀನು ಕೋರಿ ಬಂದ ಅರ್ಜಿಯನ್ನು ತಿರಸ್ಕಾರ ಮಾಡಿದರು. ಈ ಹಿನ್ನೆಲೆಯಲ್ಲಿ ನಾಪತ್ತೆಯಾಗಿರುವ ಸಿಪಿಐ ಅಸೋಡೆ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾದಂತಾಗಿದೆ. ಅತಿ ಶೀಘ್ರದಲ್ಲೇ ಅವರನ್ನು ಬಂಧಿಸುವುದಾಗಿ ಸಿಐಡಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಿಷ್ಟು ಈವರೆಗಿನ ಸುದ್ದಿ. ನೋಡ್ತಾ ಇರಿ ಧ್ರುವ ನ್ಯೂಸ್, ಇದು ನಿಮ್ಮ ಧ್ವನಿ. ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಧ್ರುವ ಟಿವಿಯಲ್ಲಿ.